Hi friends, welcome back to Nisha Kannada YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡುವ ರೆಸಿಪಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಸ್ವೀಟ್ ಐಟಮ್ ಬ್ರೆಡ್ ಉಪಯೋಗಿಸಿ ಮಾಡಿರೋದು ಎಲ್ಲರಿಗೂ ಇಷ್ಟವಾಗುವ ಡೆಸರ್ಟ್ ಬ್ರೆಡ್ ಪೈನಾಪಲ್ ಕುಲ್ಫಿ ಟೇಸ್ಟ್ನಲ್ಲಿ ಮಾಡಿರೋದು ಇದು ನಿಮಗೆ ಇಷ್ಟವಾಗುತ್ತೆ ಅಂದುಕೊಂಡಿದ್ದೀನಿ ಈ ಡೆಸರ್ಟ್ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಎಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡಬಹುದಾದ ಬ್ರೆಡ್ ಪೈನಾಪಲ್ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬ್ರೆಡ್ ಕುಲ್ಫಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ 4 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ಅದನ್ನ ಬ್ರೌನ್ ಪಾರ್ಟ್ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಆಮೇಲೆ 6 ಗೋಡಂಬಿ ತಗೊಂಡಿದ್ದೀನಿ 6 ಬಾದಾಮಿ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಆಗಿ ಪೌಡರ್ ಮಾಡಬೇಕು ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈ ಬ್ರೆಡ್ ಸ್ಲೈಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ನಾನು 6 ಗೋಡಂಬಿ ಹಾಕ್ತಾ ಇದ್ದೀನಿ ಇದು ಆಪ್ಷನ್ ಅನ್ನು ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಏನೇ ಕುಲ್ಫಿ ಒಳಗೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ರೆ ತಿನ್ನುವಾಗ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ನಾನು 6 ಬಾದಾಮಿ ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಬರೋಣ ಗೋಡಂಬಿ ಬಾದಾಮಿ ಎಲ್ಲ ಫೈನ್ ಆಗಿ ಪೌಡರ್ ಮಾಡಿ ನೋಡಿ ಈ ತರ ಫೈನ್ ಆಗಿ ಪೌಡರ್ ಮಾಡ್ಕೊಬೇಕು ಇದನ್ನ ನಾವು ಪಕ್ಕದಲ್ಲಿ ಇಟ್ಕೊಳ್ಳೋಣ ಕುಲ್ಫಿ ಮಾಡೋದಕ್ಕೆ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆಗಲಿ ಕಡಾಯಿಗೆ ನಾನು 3 ಕಪ್ ಹಾಲು ಹಾಕ್ತಾ ಇದ್ದೀನಿ ಚೆನ್ನಾಗಿ ಹಾಲು ಮೀಡಿಯಂ ಫ್ಲೇಮ್ ಅಲ್ಲಿ ಬಾಯ್ಲ್ ಆಗಬೇಕು ಕೈ ಬಿಡದೆ ಈ ತರ ಅಲ್ಲಾಡಿಸಬೇಕು ಇಲ್ಲದ್ರೆ ಹಾಲು ತಲೆ ಹಿಡಿಬಿಡುತ್ತೆ ಹಾಲು ಕುದಿತಾ ಇದೆ ಈಗ ನಾವು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಹಾಲು ಸ್ವಲ್ಪ ಬತ್ತೋಗ್ಲಿ 1 ಟೇಬಲ್ ಸ್ಪೂನ್ ಹಾಲಿಗೆ ನಾನು 1 ಟೀ ಸ್ಪೂನ್ ವೆನಿಲಾ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮಿಕ್ಸ್ ನಾನು ಈ ಕಡಾಯಿಗೆ ಹಾಕ್ತಾ ಇದ್ದೀನಿ ಈಗ ನಾನು 1/2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಲಿ ನಾನು 3 ಡ್ರಾಪ್ಸ್ ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಫ್ಲೇವರ್ ಅಲ್ಲಿ ಬೇಕಾದರೂ ಕುಲ್ಫಿ ಮಾಡಬಹುದು ಸ್ಟ್ರಾಬೆರಿ ಅಲ್ಲಿ ಬೇಕಾದರೂ ಮಾಡಬಹುದು ಪಿಸ್ತಾದಲ್ಲಿ ಬೇಕಾದರೂ ಮಾಡಬಹುದು ಈಗ ನಾನು 3 ಡ್ರಾಪ್ಸ್ ಹಾಕ್ತಾ ಇದ್ದೀನಿ ಪೈನಾಪಲ್ ಎಸೆನ್ಸ್ ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ ನಿಮಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾದ್ರು ಹಾಕಬಹುದು ಅದೇ ಕಂಡೆನ್ಸ್ ಮಿಲ್ಕ್ ಇಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆ ಫ್ಲೇವರ್ ಗೋಸ್ಕರ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಹಾಕಬೇಕು ನೀವು ಬೇಕಾದ್ರೆ ಅದಿನ ಬದಲು ಸಕ್ಕರೆ 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಆಮೇಲೆ ಟೇಸ್ಟ್ ಮಾಡಿ ನೋಡಿ ಕಮ್ಮಿ ಇದ್ರೆ ಬೇಕಾದ್ರೆ ಕಂಡೆನ್ಸ್ ಮಿಲ್ಕ್ ಹಾಕಬಹುದು ಇಲ್ಲದ ಸಕ್ಕರೆ ಬೇಕಾದ್ರು ಹಾಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸಣ್ಣದಾಗಿ ಕಟ್ ಮಾಡಿದೆ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಗೋಡಂಬಿ ಬಾದಾಮಿ ಬ್ರೆಡ್ ಪೌಡರ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇಟ್ಕೊಂಡು ಚೆನ್ನಾಗಿ ಥಿಕ್ ಆಗೋವರೆಗೂ ಈ ತರ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು 2-3 ನಿಮಿಷ ಆದ್ರೂ ಅಷ್ಟರಲ್ಲಿ ಚೆನ್ನಾಗಿ ಥಿಕ್ ಆಗಿ ಬರುತ್ತೆ ನಾನು 2 ಡ್ರಾಪ್ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ನಿಮಗೆ ವೆನಿಲಾ ಎಸೆನ್ಸ್ ಇಷ್ಟ ಇಲ್ಲದಿದ್ದರೆ ಏಲಕ್ಕಿ ಪುಡಿ ಹಾಕ್ಬೋದು ಅವಾಗ 1/2 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಕುಲ್ಫಿ ಟೇಸ್ಟ್ ಮಾಡಿದೆ ಸ್ವಲ್ಪ ಸಕ್ಕರೆ ಕಮ್ಮಿ ಇತ್ತು ಅದಕ್ಕೆ ನಾನು ಮತ್ತೆ ನಾನು 1 ಟೇಬಲ್ ಸ್ಪೂನ್ ಸಕ್ಕರೆ 1 ಟೇಬಲ್ ಸ್ಪೂನ್ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ ಈಗ ಪರ್ಫೆಕ್ಟ್ ಆಗಿದೆ ನೀವು ಏನಾದರೂ ಕಮ್ಮಿ ಇದ್ದರೆ ಸಕ್ಕರೆ ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕ್ಬೋದು ಚೆನ್ನಾಗಿ ಥಿಕ್ ಆಗ್ತಾ ಬರ್ತಾ ಇದೆ ಥಿಕ್ ಆಗಿ ಬಂದಿದೆ ಈಗ ಸ್ಟವ್ ಆಫ್ ಮಾಡೋಣ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಕುಲ್ಫಿ ನೋಡಿ ಎಷ್ಟು ಚೆನ್ನಾಗಿ ಥಿಕ್ ಆಗಿ ಕುಲ್ಫಿ ಆಗ್ತಾ ಇದೆ ತಣ್ಣಗಾದ ಮೇಲೆ ನಾವು ಈ ಥರ ಡಬ್ಬದಲ್ಲಿ ಬೇಕಾದರೂ ಹಾಕ್ಬೋದು ಗ್ಲಾಸಲ್ಲಿ ಬೇಕಾದರೂ ಹಾಕಿ ಫ್ರೀಸರಲ್ಲಿ 6 ಅವರ್ಸ್ ಇಡಬೇಕು ಚೆನ್ನಾಗಿ ತಣ್ಣಗಾದ ಮೇಲೆ ಕುಲ್ಫಿ ಈ ಬಾಕ್ಸಿಗೆ ಹಾಕಿದರೆ ಸಾಕು ಮಿಕ್ಸ್ ನಾನು ಒಂದು ಬಾಕ್ಸಿಗೆ ಹಾಕಿದ್ದೀನಿ ತಣ್ಣಗಾದ ಮೇಲೆ ಇದನ್ನ ಮೇಲೆ ಕವರ್ ಇಟ್ಟು ಕ್ಲೋಸ್ ಮಾಡ್ಕೊಬೇಕು ಒಳಗಡೆ ಫ್ರೀಸರಿ ನೀರು ಇದೊಳಗೆ ಬೀಳಬಾರ್ದು ಈಗ ನಾನು ಮುಚ್ಚಲ ಮುಚ್ಚಿ ಚೆನ್ನಾಗಿ ಟೈಟಾಗಿ ಮುಚ್ಚಿ
ಅವರ್ಸ್ ಆಗಿದೆ. ನಾನೀಗ ಬ್ರೆಡ್ನ ಡಿಮೋಲ್ಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಕುಲ್ಫಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮಾಡಿರುವ ಬ್ರೆಡ್ ಕುಲ್ಫಿ ಅಥವಾ ಡೆಸರ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಓಕೆ, ಬಾಯ್ ಬಾಯ್.